ಓಂ ಶಾಂತಿ. ಮುರುಳಿಯ ದಿನಾಂಕ 20/7/2023. ಮೀಠೆ ಬಚ್ಚೆ ಶಿವ ಬಾಬಾ ಕಾ ಚಿತ್ರ. ಏಕ ಕೋಠರಿ ಮೇ ರಖ ದೋ, ಘಡಿ ಘಡಿ ಜಾಕರ್ ಉಸ್ಕೆ ಸಾಮ್ನೆ ಬೈಠ್ ಬಾತೆ ಕರೋ, तो सारा दिन याद बनी रहेगी. मधुर मक्कले, शिवतंदेय चित्रवन्नु वंदु कोठडियल्ले हाकिरि. पदे पदे अदन्न होगी नोडिरि. अदर मुंदे कुळितु तंदेय जोतेगे माताडि. ಆಗ ಇಡೀ ದಿನ ಆ ತಂದೆಯ ನೆನಪು ನಿಮ್ಮಲ್ಲಿ ಇರುವುದು. ಶಿವತಂದೆಯ ಚಿತ್ರ ನಿಮ್ಮದೇ ಆದಂತಹ ಒಂದು ಕೋಠಡಿಯಲ್ಲಿ ಸರಿಯಾಗಿ ಹಾಕಿಕೊಳ್ಳಿರಿ. ಗಳಿಗೆ ಗಳಿಗೆಗೂ ಆಗಾಗ ಆ ಚಿತ್ರವನ್ನು ನೋಡುತ್ತಾ ತಂದೆಯ ಜೊತೆಗೆ ಮಾತಾಡ್ರಿ. ಆಗ ಇಡೀ ದಿನ ಅವನ ನೆನಪು ನಿಮ್ಮಲ್ಲಿ ಇರುವುದು. ಪ್ರಶ್ನೆ: ನಯಾ ಔರ್ ಅನೋಖಾ ಪ್ಯಾರ್ ಕೌನ್ ಸಾ ಹೇ ಜಿಸ್ಕಿ ಅನುಭೂತಿ ಕೇವಲ ಸಂಗಮ್ ಪರ್ ಹಿ ಹೋತಿ ಹೇ. ವಸದು ಮತ್ತು ಅದ್ಭುತವಾದ ಪ್ರೀತಿ ಯಾವುದಾಗಿದೆ? ಯಾವುದರ ಅನುಭವ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ? ಹೊಸ ಮತ್ತು ಅದ್ಭುತವಾದ ವಿಚಿತ್ರವಾದ ಪ್ರೀತಿ ಯಾವುದಾಗಿದೆ? ಅದರ ಅನುಭವ ಸಂಗಮ ಯುಗದಲ್ಲಿ ಮಾತ್ರ ಮಾಡಬಹುದು. ಉತ್ತರ: ವಿಚಿತ್ರ ಬಾಪಕ್ಕೆ ಸಾಥ್ ಯಾರ್ ಕರ್ನ ಯಹ ಹೇ ನಯಾ ಪ್ಯಾರ್. ತುಮ್ ಜಾನ್ತೆ ಹೋ ನಿರಾಕಾರ ವಿಚಿತ್ರ ಬಾಬಾ ಇಸ ಸಾಕಾರ ಮೇ ಆಯಾ ಹುವಾ ಹೇ. ಹಮ್ ಉನ್ಕೆ ಸಾಮ್ನೆ ಬೈಠೆ, ಹಮೇ ಸಂಗಮ ಪರ್ ಡೈರೆಕ್ಟ್ ಈಶ್ವರ ಕಾ ಪ್ಯಾರ್ ಮಿಲ್ತಾ ಹೇ. ಯಹ ಹೇ ನಯಾ ಔರ್ ಅನೋಖಾ ಪ್ಯಾರ್. ವಿಚಿತ್ರ ತಂದೆಯನ್ನು ಪ್ರೀತಿಸುವುದು ಹೊಸ ಪ್ರೀತಿ ಆಗಿದೆ. ಅವನು ನಿರಾಕಾರ, ವಿಚಿತ್ರ ಅಂದರೆ ಚಿತ್ರರಹಿತ. ಸಾಕಾರ ಚಿತ್ರ ಅಥವಾ ದೇಹ ಅವನಿಗಿಲ್ಲ. ಅವನು ಈ ಸಾಕಾರ ತಂದೆಯ ದೇಹದಲ್ಲಿ ಬಂದು ನಮ್ಮ ಎದುರಿಗೆ ಕೂತ್ಕೊಳ್ತಾನೆ. ನಾವು ಅವನ ಸನ್ಮುಖದಲ್ಲಿ ಕೂಡ್ತೇವೆ. ಹೀಗೆ ಸಂಗಮ ಯುಗದಲ್ಲಿ ನಮಗೆ ನೇರವಾಗಿ ಆ ನಿರಾಕಾರ ಈಶ್ವರನ ಪ್ರೀತಿ ಸಿಗ್ತದೆ. ಇದು ಹೊಸ ಪ್ರೀತಿ ಮತ್ತು ವಿಚಿತ್ರವಾದ ಪ್ರೀತಿಯಾಗಿದೆ. ಸಾರಾ ಕಲ್ಪ ದೇಹಧಾರಿಯೋ ಸೆ ಪ್ಯಾರ್ ಕಿಯ, ಅಬ್ ವಿದೇಹಿ ಬಾಪ್ ಸೆ ಪ್ಯಾರ್ ಕರ್ನಾ ಹೇ. ಐಸಾ ಪ್ಯಾರ್ ಸಂಗಮ್ ಪರ್ ಹಿ ಹೋತಾ ಹೇ. ಇಡೀ ಕಲ್ಪದಲ್ಲಿ ದೇಹಧಾರಿಗಳನ್ನು ಪ್ರೀತಿಸ್ತಾ ಬಂದ್ವಿ. ದೇಹಧಾರಿಗಳಿಂದ ಪ್ರೀತಿಯನ್ನು, ಅಲ್ಪಕಾಲದ ಪ್ರೀತಿಯನ್ನು ಪಡ್ಕೊಂಡ್ವಿ. ಈಗ ವಿದೇಹಿ ತಂದೆಯ ಜೊತೆಗೆ ಪ್ರೀತಿ ಮಾಡಬೇಕಾಗಿದೆ. ಇಂತಹ ವಿಚಿತ್ರವಾದಂತಹ ಪ್ರೀತಿ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ಆ ತಂದೆಯಿಂದ ಸಿಗ್ತದೆ.
गीत। कौन आया मेरे मन के द्वारे, बेळगे बेळगे नन्न मनसिन बागिलिनल्लि यारु बर्तारे, अंदरे यार नेनपु बर्तदे। बेहद बाप विचित्र है और अभी एक नया प्यार लेकर हम बाबा के पास बैठे हैं। वा आये बेळगे बेळगे आ विचित्र तंदेय नेनपु बर्तदे। ಏಕೆಂದರೆ ಆ ವಿಚಿತ್ರ ತಂದೆ ಹೊಸ ಪ್ರೀತಿಯನ್ನು ತೆಗೆದುಕೊಂಡು ನಮ್ಮ ಹತ್ತಿರ ಬಂದಿದ್ದಾರೆ। ಈಶ್ವರ ಕಾ ಪ್ಯಾರ್ ಸಿರ್ಫ ಏಕ ಬಾರ್ ಬಚ್ಚೋ ಕೋ ಮಿಲ್ತಾ ಹೈ। ಆ ಈಶ್ವರನ ಪ್ರೀತಿ ಸಂಗಮ ಯುಗದಲ್ಲಿ ಮಾತ್ರ ಮಕ್ಕಳಿಗೆ ಸಿಗ್ತದೆ। ವಹ ಬೈಠ ಬಚ್ಚೋ ಕೋ ಪಢಾತೆ, वह निराकार विचित्र बाबा इसमें आया हुआ है। परमपिता परमात्मा हम आत्माओं का बाप है, हम उनको जान पहचान गए। यह प्यार भी अनोखा है। आ विचित्र तंदे ब्रह्मारवर तनुविनल्लि बंदु नमगे ओदस्तारे। ಅವನೇ ಎಲ್ಲ ಆತ್ಮರಿಗೂ ತಂದೆ ಆಗಿದ್ದಾನೆ। ಅವನನ್ನು ನಾವೀಗ ಗುರ್ತಿಸಿದ್ದೇವೆ। ವೈಸೆ ತೋ ಹಮೇಶಾ ದೇಹಧಾರಿ ಕೋ ಹಿ ಪ್ಯಾರ್ ಕಿಯಾ ಜಾತಾ ಹೈ, ಯಹ ಹೇ ವಿದೇಹಿ ಬಿಗರ್ ದೇಹ ಕಿ, ಯಹ ಪ್ಯಾರ್ ಬಿ ಅನೋಖಾ ಹೈ। ಇಡೀ ಕಲ್ಪದಲ್ಲಿ ನಾವು ದೇಹಧಾರಿಗಳನ್ನೇ ಪ್ರೀತಿಸ್ತಾ ಬಂದ್ವಿ, ಈಗ ವಿದೇಹಿ ತಂದೆಯ ಜೊತೆಗೆ ನಮ್ಮ ಪ್ರೀತಿ ಜೋಡಣೆಯಾಗಿದೆ। ದೇಹ ಇಲ್ಲದೇ ಇರುವಂಥ ಪರಮಾತ್ಮನ ಮೇಲೆ ನಮಗೀಗ ಪ್ರೀತಿ ಬಂದಿದೆ। ಇದು ವಿಚಿತ್ರವಾದಂತಹ ಪ್ರೀತಿಯಾಗಿದೆ। ವಹ ಬಹುತ್ ಪ್ಯಾರ್ ಸೆ ಆಕರ್ ಪಢಾತೆ ಹೇ तो नई बात हुई ना। आ तंदे बहळ प्रीतियिंद बंदु नमगे ओदस्तारे। अंद मेले इदु वस विचार आगिदे अल्वा। परमात्मा स्वतः बंदु प्रीतियिंद मक्कळिगे ओदस्तारे। आगे जो आशाए थी धन मिले महल मिले, वह सब आशाएं बदल गई। सारी दुनिया में तुम्हारी आश बदली हुई है। अब हम बाबा से विश्व का मालिक बनने का पुरुषार्थ कर रहे हैं। मोदलु नम्मल्लि हण सिगली अरमने सिगली मत्तोंदागली एंब लौकिकद आशेगळु इद्दवु। ಈಗ ನಮ್ಮ ಆಶೆಗಳು ಬದಲಾಗಿವೆ। ಈಗ ನಮ್ಮ ಆಶೆ ಏನಾಗಿದೆ ಎಂದರೆ, ನಾವು ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡಿಬೇಕು ಎಂಬ ಆಶೆ ನಮ್ಮಲ್ಲಿ ಇದೆ। ವಿಶ್ವದ ಮಾಲೀಕ ಆಗೋದಕ್ಕಾಗಿನೇ ನಾವು ಪುರುಷಾರ್ಥ ಮಾಡ್ತಿದ್ದೇವೆ। ಜಾನ್ತೆ ಹೋ वही सब आत्माओं का बाप पतित पावन शिव है। याद भी उनको करते। ಈಗ ನಮಗೆ ತಿಳಿದಿದೆ ಆ ತಂದೆಯೇ ಪತಿತ ಪಾವನ ಆಗಿದ್ದಾನೆ। ಎಲ್ಲರೂ ಸಹ ಅವನನ್ನೇ ನೆನಪು ಮಾಡುತ್ತಾರೆ। ದಿಲ್ ಮೇ ಉಮಂಗ ಹೇ ಬೇಹದ್ ಕೆ ಬಾಪ್ ಸೆ ಬೇಹದ್ ಕಾ ವರ್ಸಾ लेना है। कितना विचित्र अनोखा वंडरफुल बाबा है, यह और कोई नहीं जानते। सदा ईग नम्म मनसिनल्लि उल्लास इदे, उत्साह इदे। बेहद दिन तंदेयिंद
ಬೇಹದ್ದಿನ ಆಸ್ತಿ ಪಡಿಬೇಕು ಎಂಬ ನಶೆ ಅಥವಾ ಖುಷಿ ನಮ್ಮಲ್ಲಿ ಇದೆ. ಈ ನಶೆ ಅಥವಾ ಖುಷಿ ಎಷ್ಟೊಂದು ವಿಚಿತ್ರವಾಗಿದೆ. ಏಕೆಂದರೆ ಆ ಪ್ರೀತಿ ಆ ಖುಷಿ ಕೊಡುವಂಥ ತಂದೆಯೂ ಸಹ ವಿಚಿತ್ರ ಅದ್ಭುತ ಮತ್ತು ವಂಡರ್ಫುಲ್ ಆಗಿದ್ದಾರೆ. ಸಿರ್ಫ ತುಮ್ ಹೀ ಜಾನ್ತೆ ಬಾಪ್ ಕೈಸೆ ಅಪ್ನಾ ಬನಾಕರ್ ಫಿರ್ ಪಡಾತೆ. ಈ ವಿಚಾರ ನಿಮಗಷ್ಟೇ ತಿಳಿದಿದೆ. ಹೇಗೆ ಪರಮಾತ್ಮ ನಮ್ಮನ್ನು ತನ್ನವನನ್ನಾಗಿ ಮಾಡಿಕೊಂಡು ಹೇಗೆ ಓದಿಸ್ತಾನೆ ಅನ್ನೋದು ಮಕ್ಕಳಿಗೆ ಮಾತ್ರ ತಿಳಿದಿದೆ. ತೋ ಐಸಿ ಕ್ಯಾ ಯುಕ್ತಿ ಕರೆ ಜೋ ಘಡಿ ಘಡಿ ಬಾಪ ಕೋ ಯಾದ ಕರ್ತೆ ರಹಿ. ತೋ ಬಾಪ ರಾಯ್ ದೇತೆ ಹೇ ಹರೇಕ್ ಅಪನೆ ಘರ್ ಮೇ ಶಿವ ಕಾ ಚಿತ್ರ ರಖ ದೋ. ಶಿವ ಬಾಬಾ ಕಾ ಚಿತ್ರ ದೇಖ ಸಮಝೆಂಗೆ ಬೇಹದ್ ಕಾ ಬಾಬಾ ಪತಿತ ಪಾವನ್ ಆಯಾ ಹುವಾ ಹೇ ಪಾವನ್ ದುನಿಯಾ ಸ್ಥಾಪನ್ ಕರ್ಗೆ. ತಂದೆಯ ನೆನಪು ಆಗಾಗ ನಮಗೆ ಬರ್ತಾ ಇರಬೇಕು. ಅದಕ್ಕಾಗಿ ಬಾಬಾ ಉಪಾಯ ಹೇಳ್ತಾ ಇದ್ದಾರೆ, ಸಲಹೆ ಕೊಡ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ಜ್ಯೋತಿರ್ಬಿಂದು ಶಿವ ಪರಮಾತ್ಮನ ಚಿತ್ರ ಇಟ್ಕೊಳ್ಳಿ. ಆ ಚಿತ್ರವನ್ನು ನೋಡಿದಾಗ ನಿಮಗೆ ನೆನಪಾಗಬೇಕು, ಬೇಹದ್ದಿನ ತಂದೆ ಪತಿತ ಪಾವನ ಈ ಪ್ರಪಂಚಕ್ಕೆ ಬಂದಿದ್ದಾನೆ ಪಾವನ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕಾಗಿ. ಹಾ ಮುನ್ಸೆ 5000 ವರ್ಷ ಪಹಲೆ ಮುವಾಫಿಕ್ ಸ್ವರ್ಗಕ್ಕೆ ಸ್ವರಾಜ್ಯಕ್ಕ ವರ್ಷ ಲೇ ರಹೆ. ಆ ತಂದೆಯಿಂದ ನಾವು 5000 ವರ್ಷಗಳ ಹಿಂದಿನಂತೆ ಸ್ವರಾಜ್ಯದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಸ್ವರ್ಗ ಮೇ ಜಾಕರ್ ಶರೀರ್ಕ್ಕೆ ಸಾಥ್ ರಾಜ್ಯ ಕರೆಂಗೆ ಜೋ ಬಾತ್ ಕವಿ ಸ್ವಪ್ನ ಮೇ ಭಿ ನಹಿ ಥಿ ಅಬ ವಹ ಆಯಾ ಹೇ ತೋ ಏಕ ಕೋಠರಿ ಅಪನಿ ಬನಾಯ್ ಶಿವ ಕಾ ಚಿತ್ರ ರಖ ಉಸ್ ಮೇ ಲಿಖ ದೇನಾ ಚಾಯಿಯೇ ಬಾಬಾ ಆಯಾ ಹುವಾ ಹೇ ಉನ್ಕೋ ಆನಾ ಹೀ ಹೇ ಸ್ವರ್ಗ ಕಿ ಸ್ಥಾಪನಾ ಕರ್ನೆ. ಯಾವ ವಿಚಾರ ನಿಮಗೆ ಕನಸಿನಲ್ಲಿಯೂ ಬಂದಿರಲಿಲ್ಲ, ಪರಮಾತ್ಮ ಬಂದು ನಮಗೆ ಓದಿಸ್ತಾನೆ ಆಸ್ತಿ ಕೊಡ್ತಾನೆ ಅನ್ನೋದು ಯಾವತ್ತೂ ನೀವು ಯೋಚನೆಯೇ ಮಾಡಿರಲಿಲ್ಲ. ಅಂತಹ ತಂದೆ ನಮ್ಮ ಹತ್ತಿರ ಬಂದಿದ್ದಾನೆ. ಆ ತಂದೆ ನಮ್ಮ ಹತ್ತಿರ ಬಂದಿದ್ದಾರೆಂದರೆ ಅವನ ಒಂದು ಚಿತ್ರವನ್ನು ನಾವು ನಮ್ಮ ಕೊಠಡಿಯಲ್ಲಿ ಹಾಕಬೇಕು. ಅದರ ಮುಂದೆ ಬರಿಬೇಕು, ಪರಮಾತ್ಮ ತಂದೆ ಬಂದಿದ್ದಾರೆ, ನರ್ಕವಾಸಿಯೋಂಕು ಸ್ವರ್ಗವಾಸಿ ಬನಾನೆ, ಗಡಿ ಗಡಿ ಶಿವ ಬಾಬಾ ಕೋ ದೇಖತೆ ರಹೆಂಗೆ ತೋ ಯಾದ ರಹೆ. ಯಾಕೆ ಬಂದಿದ್ದಾನೆ? ನರ್ಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡಲಿಕ್ಕೆ ಬಂದಿದ್ದಾನೆ. ಆಗಾಗ ಆ ಶಿವನ ಚಿತ್ರ ನೋಡ್ತಾ ಇದ್ದರೆ ನಿಮಗೆ ಅವನ ನೆನಪು ಬರ್ತದೆ. ಚಿತ್ರ ಗಲೆ ಮೇ ಭಿ ಡಾಲ್ ದೇತೆ. ಲೌಕಿಕದಲ್ಲಿ ಗುರುಗಳ ನೆನಪಿಗಾಗಿ, ಪತಿಯ ನೆನಪಿಗಾಗಿ ಪತ್ನಿ ಪತಿಯ ಚಿತ್ರ ಲಾಕೆಟ್ನಲ್ಲಿ ಹಾಕ್ಕೊಂಡಿರ್ತಾಳೆ. ಶಿಷ್ಯರು ಗುರುಗಳ ಚಿತ್ರ ಲಾಕೆಟಲ್ಲಿ ಹಾಕಿ ಕೊರಳಲ್ಲಿ ಹಾಕ್ಕೊಂಡಿರ್ತಾರೆ. ಪತಿ ಕಾ ಚಿತ್ರ ಗಲೆ ಮೇ ಡಾಲ್ ದೇತೆ ಹೇನ ತುಮ್ ಬಚ್ಚೋಂಕೆ ಲಿಯೇ ಭಿ ತಯಾರ್ ಕರಾ ರಹೆ ಪಾರಲೌಕಿಕ ಬಾಪ ಕೋ ಯಾದ ಕರ್ನ ಬಡಾ ಅನೋಖಾಯ ಸಭಿ ಕೋ ಯಾದ ಕೋ ಸಮೇಟ್ ಏಕ ಕೋ ಯಾದ ಕರ್ನಾಯ್. ಬಾಬಾ ಹೇಳ್ತಾರೆ, ಪಾರಲೌಕಿಕ ತಂದೆಯನ್ನು ನೆನಪು ಮಾಡುವುದು ಬಹಳ ವಿಚಿತ್ರ ಆಗಿದೆ, ಭಿನ್ನ ಆಗಿದೆ.
ಅನ್ಯರ ನೆನಪನ್ನು ಬಿಟ್ಟು ಒಬ್ಬನನ್ನೇ ನೆನಪು ಮಾಡಬೇಕು. ಜೈಸೆ ಭಕ್ತಿ ಮಾರ್ಗ ಮೇ ಭಿ ಘರ್ ಮೇ ಪೂಜಾ ಕಿ ಕೋಠಿ ಅಥವಾ ಮಂದಿರ್ ಬನಾತೆ, ವೈಸೆ ಜ್ಞಾನ ಮಾರ್ಗ ಮೇ ಭಿ ಕೋಠಿ ಬನಾಯ್ ಉಸ್ಮೇ ಸಿರ್ಫ ಶಿವ ಬಾಬಾ ಕಾ ಚಿತ್ರ ರಖನಾ ಚಾಯ್. ಹೇಗೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಮನೆ ಕಟ್ಟಿಸುವಾಗ ಅದರಲ್ಲಿ ಒಂದು ದೇವರ ಮನೆ ಅಂತ ಕಟ್ಟಿಸ್ತಾರೆ, ಹಾಗೆ ನೀವು ಮಕ್ಕಳು ಸಹ ಜ್ಞಾನ ಮಾರ್ಗದಲ್ಲಿ ಬಂದ ನಂತರ ಒಂದು ಕೊಠಡಿಯನ್ನು ಶಿವತಂದೆಗಾಗಿ ಅವನ ನೆನಪು ಮಾಡೋದಕ್ಕಾಗಿ ಧ್ಯಾನ ಮಾಡೋದಕ್ಕಾಗಿ ನೀವು ಅವಶ್ಯವಾಗಿ ಕಟ್ಟಿಸಬೇಕು. ಮನುಷ್ಯ ಸಮಜ್ತೆ ಹೇ ಬ್ರಹ್ಮಾ ಕುಮಾರಿಯೋಂ ಕಿ ಮುರ್ಲಿ ವಿಕಾರ್ ಸೆ ಚುಡಾತಿ ಅರೆ ಯಹ ತೋ ಅಚ್ಛಾ ಹೇನ. ಪಾವನ್ ಬನ್ನೇಲಿಯೆ ಜರೂರ್ ವಿಕಾರೋಂ ಕೋ ಛೋಡ್ನಾ ಹೋಗ, ಬಿಗಡ್ತೆ ಹೇ ಭಕ್ತಿ ಕ್ಯೋ ಛೋಡ್ತೆ. ಅಚ್ಛಾ ಹಮ್ ಭಕ್ತಿ ಕರ್ತೆ ಹೇ ಪರಂತು ಏಕಕ್ಕೆ. ಜನ ಹೇಳ್ತಾರೆ ಬ್ರಹ್ಮಕುಮಾರಿಯರ ಮುರಳಿ ಮನುಷ್ಯರನ್ನು ವಿಕಾರದಿಂದ ದೂರ ಮಾಡ್ತದೆ, ವಿಕಾರಗಳನ್ನು ಬಿಡಿಸ್ತದೆ. ಇದು ಒಳ್ಳೆಯದಲ್ವ? ಪಾವನ ಆಗಬೇಕಾದ್ರೆ ವಿಕಾರಗಳನ್ನು ಬಿಡಲೇಬೇಕು. ಜನ ಕೇಳ್ತಾರೆ ಭಕ್ತಿ ಯಾಕೆ ಬಿಡ್ತೀರಾ? ನೀವು ಹೇಳಬೇಕು ನಾವು ಸಹ ಭಕ್ತಿ ಮಾಡ್ತೇವೆ, ಆದರೆ ಏಕಕ್ಕೆ ದೂಸ್ರಾನ್ನ ಕೋ. ಒಬ್ಬ ತಂದೆಯನ್ನೇ ನಾವು ನೆನಪು ಮಾಡ್ತೀವಿ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ, ಅವನೊಬ್ಬನನ್ನೇ ನೆನಪು ಮಾಡ್ತೀವಿ. ಅವ್ರ ಸಂಘ ಬುದ್ಧಿ ಯೋಗ ತೋಡ್ದೇನ, ಒಬ್ಬನ ಸಂಘದಲ್ಲಿ ಇರುವಂತಹ ಅಭ್ಯಾಸ ಮಾಡ್ತೀವಿ. ತುಮಾರಿ ಯುದ್ಧ ಮಾಯಾ ಸೆ ತುಮ್ ಬಾಪಕೋ ಯಾದ ಕರ್ತೆ ಹೋ ಮಾಯಾ ತೋಡನೆ ಕಿ ಕೋಶಿಶ್ ಕರ್ತಿ. ನಿಮ್ಮ ಯುದ್ಧ ಮಾಯೆ ಜೊತೆಗೆ ಇದೆ, ನೀವು ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡ್ತೀರಿ. ಮಾಯೆ ಆ ಯೋಗವನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತದೆ. ಶಿವ ಬಾಬಾ ಕೋ ದೇಖ್ತೆ ರಹೇಂಗೆ ತೋ ತುಮಾರಿ ಕೋಠಿ ವೈಕುಂಠ ಬನ್ ಜಾಯ್. ಮೀರಾ ಭಿ ಭಕ್ತಿ ಕರ್ತಿ ಥಿ ತೋ ವೈಕುಂಠಕ್ಕ ಸಾಕ್ಷಾತ್ಕಾರ ಕರ್ತಿ ಥಿ. ಶಿವ ತಂದೆಗಾಗಿ ಒಂದು ಕೊಠಡಿಯನ್ನು ಮಾಡಿ ಅಲ್ಲಿಗೆ ಹೋಗಿ ನೀವು ಆಗಾಗ ಶಿವಬಾಬೋರ್ ಚಿತ್ರ ನೋಡ್ತಾ ಇದ್ದರೆ, ನೆನಪು ಮಾಡ್ತಾ ಇದ್ದರೆ, ನಿಮ್ಮ ಆ ಕೊಠಡಿ ವೈಕುಂಠ ಆಗಿಬಿಡ್ತದೆ. ಅಂದರೆ ವೈಕುಂಠದ ಸುಖ ನಿಮಗೆ ಕೊಡ್ತದೆ. ಮೀರಾಭಿ ಭಕ್ತಿ ಕರ್ತೀತಿ ತೋ ವೈಕುಂಠಕ್ಕ ಸಾಕ್ಷಾತ್ಕಾರ ಕರ್ತೀತಿ, ಉನ್ಕೋ ಭಿ ಸಾಕ್ಷಾತ್ಕಾರ ಕರಾನೆ ವಾಲ ಶಿವ ಬಾಬಾ ಹೇ. ತುಮಾರಿ ಬುದ್ಧಿ ಮೇ ಅಬ್ ಆಯಾ ಹೇ ಹಮ್ ಶಿವ ಬಾಬಾ ಸೆ ವಿಶ್ವ ಕಾ ಮಾಲಿಕ್ ಬಂತೆ. ಭಕ್ತಿ ಮಾರ್ಗ ಮೇ ಯಹ ಪತಾ ನಹೀ ಥಾ ಕಿ ಶಿವ ಕ್ಯಾ ಕರ್ತೆ. ಭಕ್ತ ಮೀರಾಳಿಗೆ ವೈಕುಂಠದ ಸಾಕ್ಷಾತ್ಕಾರ ಆಗ್ತಿತ್ತು, ಆ ಸಾಕ್ಷಾತ್ಕಾರನು ಶುಭಾಬನೆ ಮಾಡಿಸ್ತಾ ಇದ್ರು. ಈಗ ನಿಮ್ಮ ಬುದ್ಧಿಯಲ್ಲಿ ಬಂದಿದೆ ಶಿವಬಾಬಾ ನಮ್ಮನ್ನು ವಿಶ್ವದ ಮಾಲೀಕ ಮಾಡ್ತಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲೂ ಶಿವನ ಭಕ್ತಿ ಮಾಡ್ತಿದ್ವಿ, ಆದರೆ ಆ ಶಿವ ಏನು ಮಾಡ್ತಾನೆ, ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಕ್ಯೋ ಉಸ್ಪರ್ ಬಲಿ ಚಡ್ತೆ ತುಮ್ ಸಮಜ್ತೆ ಹೋ ಸಬ್ಸೆ ಊಂಚೆ ಹೇ ಶಿವ ಬಾಬಾ, ಉನ್ಕೋ ಹೀ ಪರಮಾತ್ಮ ಕಹಾ ಜಾತಾ ಹೇ. ಪರಮಾತ್ಮ ಸೆ ಜರೂರ್ ನಯಿ ಚೀಜ್ ಮಿಲೇಗಿ, ಉನ್ಕೋ ಹೆವನ್ಲಿ ಗಾಡ್ ಫಾದರ್ ಕಹಾ ಜಾತಾ ಹೇ. ಶಿವನ ಭಕ್ತಿ ಮಾಡುವಾಗ ಶಿವನ ಮೇಲೆ ಯಾಕೆ ಅರ್ಪಣೆ ಆಗಬೇಕು ಅಂತನೂ ಗೊತ್ತಿರಲಿಲ್ಲ.
ಅವನಿಂದ ನಮಗೇನು ಸಿಗ್ತದೆ ಅಂತನೂ ಗೊತ್ತಿರಲಿಲ್ಲ. ಅವನೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾನೆ, ಅವನಿಂದ ಸ್ವರ್ಗದ ಆಸ್ತಿ ಸಿಗ್ತದೆ, ಹೊಸ ಜ್ಞಾನ ಸಿಗ್ತದೆ. ಆ ತಂದೆಗೆ ಸ್ವರ್ಗದ ರಚಯಿತ ಗಾಡ್ ಫಾದರ್ ಅಂತನೂ ಹೇಳಲಾಗ್ತದೆ. ಸ್ವರ್ಗಮೇ ಹೇ ಶ್ರೀಕೃಷ್ಣ ಉನ್ಕೋ ಫಾದರ್ ನಹೀ ಕಹೇ, ವಹ ತೋ ಬಚ್ಚಾ ಹೇ, ಸ್ವರ್ಗ ಸ್ಥಾಪನ್ ಕರ್ನೆ ವಾಲ ಬಾಪ್ ಹೇ ನಿರಾಕಾರ. ಯೂ ತೋ ಆಜ್ಕಲ್ ಸಬ್ಕೋ ಫಾದರ್ ಕಹತೆ ರಹತೆ. ಶ್ರೀಕೃಷ್ಣನಿಗೆ ಗಾಡ್ ಫಾದರ್ ಅಂತ ಹೇಳೋದಿಲ್ಲ, ಫಾದರ್ ಅಂತನೂ ಹೇಳೋದಿಲ್ಲ. ಯಾಕೆ ಅಂದರೆ ಅವನು ಮಗ ಆಗಿದ್ದಾನೆ. ವಿವಾಹದ ನಂತರ ಅವನು ನಾರಾಯಣ ಆಗ್ತಾನೆ, ತನ್ನ ಮಗನಿಗೆ ತಂದೆ ಆಗ್ತಾನೆ. ಆದ್ದರಿಂದ ಶ್ರೀಕೃಷ್ಣ ತಂದೆನೂ ಅಲ್ಲ, ಸ್ವರ್ಗದ ರಚಯಿತನೂ ಅಲ್ಲ. ಸ್ವರ್ಗ ಸ್ಥಾಪನ್ ಕರ್ನೆ ವಾಲಾತು ಬಾಪ ಹೇ ವಹ ನಿರಾಕಾರೆ. ಸ್ವರ್ಗದ ಸ್ಥಾಪನೆ ಮಾಡುವವನು ಶುಭಾಬ ಆಗಿದ್ದಾನೆ, ಅವನೇ ತಂದೆ ಆಗಿದ್ದಾನೆ. ಇತ್ತೀಚೆಗೆ ಎಲ್ಲರಿಗೂ ತಂದೆ ಪಿತ ಅಂತ ಹೇಳುವ ಅಭ್ಯಾಸ ಇದೆ. ಗಾಂಧಿ ಕೋ ಭಿ ಬಾಪೂಜಿ ಕಹತೆ ಪರಂತು ಸಬ್ ಧರ್ಮ ವಾಲೆ ನಹಿ ಕಹೆಂಗೆ, ಅರ್ಥ ತೋ ಸಮಜ್ತೆ ನಹಿ. ತುಮ್ ಜಾನ್ತೆ ಹೋ ಸಬ್ಕಾ ಬಾಪೂಜಿ ಶಿವ ಬಾಬಾ ಹೇ, ಶಿವ ದಾದಾ ನಹಿ ಬಾಬಾ ಹೇ. ವ ನಿರಾಕಾರಿ ದುನಿಯಾ ಮೇ ರಹತೆ. ಮಹಾತ್ಮ ಗಾಂಧಿ ಅವರಿಗೆ ಭಾರತದ ರಾಷ್ಟ್ರಪಿತ ಅಂತ ಕರೀತಿದ್ರು, ಬಾಪೂಜಿ ಅಂತ ಕರೀತಿದ್ರು. ಆದರೆ ಎಲ್ಲ ಧರ್ಮದವರು ಎಲ್ಲ ದೇಶದವರು ಗಾಂಧೀಜಿಗೆ ಬಾಪೂಜಿ ಅಂತ ಕರೀತಿರಲಿಲ್ಲ. ಗಾಂಧೀಜಿ ಭಾರತದ ಬಾಪೂಜಿ ಆಗಿದ್ರು, ಶಿವ ಬಾಬಾ ವಿಶ್ವದ ಬಾಪೂಜಿ ಆಗಿದ್ದಾರೆ. ಶಿವ ಬಾಬಾ ಎಂದು ಅಣ್ಣ ಆಗೋದಿಲ್ಲ, ಯಾವತ್ತೂ ತಂದೆನೇ ಆಗಿರ್ತಾನೆ. ವ ನಿರಾಕಾರಿ ದುನಿಯಾ ಮೇ ರಹತೆ ಉನ್ಕೋ ದೇಹ ಹೇ ನೈ, ಋಷಿ ಮುನಿ ಆದಿ ಸಬ್ ದೇಹಧಾರಿ ಯಹಾಂ ಹೋಕರ್ ಗೈ. ಪರಮಾತ್ಮ ನಿರಾಕಾರ, ಅವನಿಗೆ ದೇಹನೇ ಇಲ್ಲ. ಉಳಿದ ಎಲ್ಲ ಋಷಿ ಮುನಿಗಳಿಗೆ ದೇಹ ಇತ್ತು. ಸರ್ವವ್ಯಾಪಿಕೆ ಕಾರಣ ಬುದ್ಧಿ ಕಿಸ್ಕಿ ಬಿ ಚಲ್ತಿ ನಹಿ, ಬಾಪ್ ಆಕರ್ ಬುದ್ಧಿ ಕಾ ತಾಲಾ ಕೋಲ್ತೆ. ಸರ್ವವ್ಯಾಪಿಯ ಜ್ಞಾನದಿಂದ ಯಾರ ಬುದ್ಧಿನೂ ಓಡ್ತಾ ಇಲ್ಲ, ಕೆಲಸ ಮಾಡ್ತಿಲ್ಲ. ಎಲ್ಲರ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ. ಯಹಾಂ ಹೇ ನೈ ಬಾತ್ ಔರ್ ಸತ್ಸಂಗಮೇ ಐಸೆ ನಹಿ ಸಮಜ್ತೆ ಕಿ ಶಿವ ಬಾಬಾ ನಾಲೆಜ್ ದೇ ರಹೆ. ಇದು ಹೊಸ ವಿಚಾರ, ಹೊಸ ಜ್ಞಾನ ಆಗಿದೆ. ಬೇರೆ ಸತ್ಸಂಗದಲ್ಲಿ ಪರಮಾತ್ಮ ಬಂದು ಜ್ಞಾನ ಕೊಡ್ತಾನೆ, ಶಿವತಂದೆ ಬಂದು ಜ್ಞಾನ ಹೇಳ್ತಾರೆ ಅಂತ ಯಾರೂ ಹೇಳೋದಿಲ್ಲ. ವಹಾ ಸಬ್ ದೇಹಧಾರಿ ಬೈಠೆ ಹುಯೇ ತುಮಕೋ ನಿಶ್ಚಯ ಹೇ ಹಮ್ ನಿರಾಕಾರ ಬಾಪ್ ಸೆ ಸುನ್ ರಹೆ. ನಿರಾಕಾರ ಜರೂರ್ ಜಬ್ ಸಾಕಾರ ಮೇ ಆಯೆ ತಬ್ ತೋ ಪಹಚಾನ್ ದೇ ಕಲ್ಪ ಕಲ್ಪ ಬಾಪ್ ಆತೆ. ಇತರ ಸತ್ಸಂಗಗಳಲ್ಲಿ ಹೇಳೋರು ದೇಹಧಾರಿ, ಕೇಳೋರು ದೇಹಧಾರಿಗಳಾಗಿರ್ತಾರೆ. ಇಲ್ಲಿ ಪಾಠ ಹೇಳುವವನು ನಿರಾಕಾರ ತಂದೆ, ಕೇಳುವಂಥವರು ಸಾಕಾರ ಮಕ್ಕಳು. ಸಾಕಾರದಲ್ಲಿ ಇರುವ ಮಕ್ಕಳಿಗೆ ಜ್ಞಾನ ಹೇಳೋದಕ್ಕಾಗಿ ಆ ನಿರಾಕಾರ ತಂದೆಯೂ ಸಹ ಸಾಕಾರ ದೇಹದಲ್ಲಿ ಬಂದು ನಮಗೆ ಈ ಜ್ಞಾನ ಕೊಡ್ತಾರೆ. ಕಲ್ಪ ಕಲ್ಪ ಬಾಪ್ ಆತೆ ಹೇ ಆಕರ್ ಮಾಲಿಕ್ ಬನಾತೆ.
फिर भी माया कितना हैरान करती, विघ्न डालती। रुद्र ज्ञान यज्ञ में असुरों के विघ्न पड़ते, कल्प कल्प को तंदे बंदो मक्कलन्ना विश्वद मालिक माड़तारे, आदरे माये मत्ते मक्कलन्ना सोलस्तदे, विघ्न हाक्तदे। अदक्कागी गायन इदे रुद्र ज्ञान यज्ञदल्ली असुररु बंदु विघ्न हाकिद्रु अंत, देह अभिमान ने सेहि विघ्न पड़ते। बाबा कहते अपने को अशरीरी समझो, हम तो बाबा के बने, बाबा वापस लेने आए, यह शरीर छोड़ वापस जाना है, अपने से बातें करो। देह अभिमानदल्लि बरोद्रिंद विघ्नगळु बरता, अदक्के देह अभिमान बिट्टु अशरीरी आग्रि। निम्म जोतेगे नीवे मातड़कोळ्ळि, बाबा बंदिद्दारे, नम्मन्नु वापस कर्कोंडु होग्तिद्दारे, आद्दरिंद नावु ई देहद अभिमान बिडबेकु। सूक्ष्म देहधारी वास्थूल देहधारी सबकी याद छोड़नी, सूक्ष्म देहधारीगळे इरली स्थूल देहधारीगळे इरली एल्लर नेनपन्न बिडबेकु। सूक्ष्म देहधारी स्थूल देहधारीगळन्न नेनपु माडबारदु, पक्का निश्चय करना है हम आत्माए परम धाम से आए हैं, वहाँ के हम रहने वाले। अब नाटक पूरा होता है, वापिस जाना है। घर में कोई हंगामा हो तो कोठरी में शिव का चित्र रख दो और सामने बैठ जाओ। नेनपिटकोळ्ळि, 84 ಜನ್ಮಗಳ ನಾಟಕ ಮುಗಿಲಿಕ್ಕೆ ಬಂದಿದೆ, ನಾವೀಗ ವಾಪಸ್ ಹೋಗೋರಿದ್ದೇವೆ. ಮನೆಯಲ್ಲಿ ಏನಾದರೂ ಗಲಾಟೆ ನಡೀತು, ಘರ್ಷಣೆ ನಡೀತು ಅಂದರೆ ಹೋಗಿ ಶಿವನ ಕೊಠಡಿಯಲ್ಲಿ ಕೂತ್ಕೊಳ್ಳಿ. ಯಾವ ಕೊಠಡಿಯಲ್ಲಿ ಶಿವನ ಚಿತ್ರ ಇಟ್ಟಿರ್ತೀರಿ ಆ ಕೋಣೆಗೆ ಹೋಗಿ ಶಾಂತಿಯಿಂದ ಬಾಬೋರ್ನ ನೆನಪು ಮಾಡಿ. ಬ್ರಾಹ್ಮಣ ಲೋಕ್ ಸ್ತ್ರೀಯೋಂಕೋ ಕಹತೆ ಶಿವಕಿ ಪೂಜಾ ನಹಿ ಕರ್ನಿ, ಪರಂತು ಶಿವ ಬಾಬಾ ಆತೆ ಹೀ ಹೇ ಮಾತಾ ಉಂಕೇಲಿ. ಶಿವಕೆ ಓಪರ್ ತೋ ಬಹೋತ್ ಜಾಕರ್ ಲೋಟಿಯಾ ಚಡಾತೆ, ಪೂಜಾರಿ ಲೋಕ್ ಖುಷ್ ಹೋತೆ, ಕ್ಯೋಂಕಿ ಮಾತಾಯೆ ಸಬ್ಸೆ ಜಾಸ್ತಿ ಪೈಸೆ ರಕ್ತಿ. ಲೌಕಿಕದ ಬ್ರಾಹ್ಮಣರು ಹೇಳ್ತಾರೆ, ಶಿವಲಿಂಗದ ಪೂಜೆ ಅಥವಾ ರುದ್ರಯಜ್ಞ ಹೆಣ್ಮಕ್ಕಳು ಮಾಡಬಾರದು ಅಂತ. ಆದರೆ ಶಿವ ಬಾಬಾ ಬರುವುದೇ ಮಾತೆಯರ ಉದ್ಧಾರಕ್ಕಾಗಿ, ಮಾತೆಯರ ಸಲುವಾಗಿ. ವಾಸ್ತವಿಕವಾಗಿ ಮಾತೆಯರಿಗೆ ಶಿವನ ಮೇಲೆ ಬಹಳ ಭಕ್ತಿ ಇರ್ತದೆ. ಹೋಗಿ ಒಂದೊಂದು ಚಂಬು ಹಾಲನ್ನು ಶಿವಲಿಂಗದ ಮೇಲೆ ಸುರಿತಾರೆ, ಹಣನೂ ಇಡ್ತಾರೆ. ಹೀಗಾಗಿ ಪೂಜಾರಿಗಳಿಗೆ ಖುಷಿ ಆಗ್ತದೆ, ಮಾತೆಯರು ಹೆಚ್ಚಿನ ದಕ್ಷಿಣೆ ಕೊಡ್ತಾರೆ ಅಂಥೇಳಿ. ಭಕ್ತಿಕಿ ಸಚ್ಚಿ ಭಾವನ ಅಬಲಾವು ಮಾತಾ ಓಮೇ ರಹತಿ, ಪುರುಷ್ ತೋ ಜೈಸೆ ಖಗ್ಗೆ ಘಡಿ ಘಡಿ ಬಾಹರ್ ನಿಕಲ್ ಜಾತೆ. ಭಕ್ತಿಯ ನಿಜವಾದ ಭಾವನೆ ಮಾತೆಯರಲ್ಲಿ ಇರ್ತದೆ. ಪುರುಷರು ಕಠಿಣ ಆಗಿರ್ತಾರೆ, ಕಲ್ಲಿದ್ದಂಗಿರ್ತಾರೆ. ಮನೆಯಲ್ಲಿ ಪೂಜೆ ನಡೀತಾ ಇದ್ರೂ ಮನೆ ಬಿಟ್ಟು ಹೊರಗೆ ಅಲ್ದಾಡ್ತಿರ್ತಾರೆ, ಓಡಾಡ್ತಿರ್ತಾರೆ. ಬುದ್ಧಿ ಯೋಗ ಬಿ ಬಹೋತ್ ಭಟಕ್ತಾ. ಯಾವುದೇ ಒಂದು ವ್ರತ ಪೂಜೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋರು ಮಾತೆಯರೇ. ಪುರುಷರ ಬುದ್ಧಿಯೋಗ ಹೊರಗೆ ಅಲ್ದಾಡ್ತಿರ್ತದೆ. ಪತ್ನಿಕಾ ಪತಿ ತರಫ್ ಬಹೋತ್ ಮೋಹ ಜಾತಾಯ್.
तुम बच्चे समझते हो यह दुख धाम, सुख धाम स्थापन करने वाला बाबा आया है। युक्तियाँ रचनी है कि हम बाप को कैसे याद करें। पत्नी गे अथवा हेण्मक्कळिगे हेगे परमात्मन मेले प्रीति इर्तदो हागे अवरवर पतिगळ मेलेनू बहळ मोह इर्तदे। आ मोहद कारणदिंद दुखी आगतारे। इवत्तु जगत्ते दुःखधाम आगिदे। सुखधाम स्थापने माडुवंत तंदे बंदिदारे। आ तंदेयन्न नेनपु माडुव युक्तिगळन्न हुडुक्रि। उनको इन आंखों से नहीं देखा जाता। शिव का चित्र देखने से बड़ी खुशी होगी। यह हमारा बाप है। बाबेड़तरे स्थूल कण्णुगळिंद अवनन्न नोडलिक्के आगोदिल्ल। अदक्कागि अवन चित्रवन्न माडि मुंदे इट्कोळ्ळि। 36 महिमेगळु इर्तक्कंतह ज्योतिर्बिंदु परमात्मन चित्रवन्न आगाग नोड्ता इरि। चित्र नोडोद्रिंद निमगे खुशी आगुवुदु। तुम बच्चों का योग अव्यभिचारी चाहिए। शिव का चित्र रख कर घड़ी घड़ी याद करते रहो। बाबा ने अपना मिसाल बताया था। लक्ष्मी नारायण के चित्र से हमारा कितना प्यार था। फिर एक दिन ख्याल आया, लक्ष्मी दासी बन पांव दबा रही, ऐसे तो ठीक नहीं है। तो आर्टिस्ट को कहा, इससे लक्ष्मी को मुक्त कर दो। ब्रह्मा बाबा लौकिकदल्ली नारायणन भक्त आगिद। ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರ ಇತ್ತು. ಆ ಚಿತ್ರದಲ್ಲಿ ಲಕ್ಷ್ಮಿ ದಾಸಿಯಾಗಿ ನಾರಾಯಣನ ಕಾಲುಗಳನ್ನು ಒತ್ತುತ್ತಾ ಇದ್ದಳು. ಆ ಚಿತ್ರ ನೋಡಿ ಬ್ರಹ್ಮಾಬಾಬುರ್ಗನಿಸ್ತು, ಲಕ್ಷ್ಮಿ ಯಾಕೆ ನಾರಾಯಣನ ಸೇವೆ ಮಾಡಬೇಕು? ಅವರಿಬ್ಬರು ಸಮಾನ ಸ್ಥಾನಮಾನದಲ್ಲಿ ಇರೋರು. ಲಕ್ಷ್ಮೀನಾರಾಯಣ ಅಂದರೆ ಮಹಾರಾಜ ಮಹಾರಾಣಿ. ಮಹಾರಾಣಿ ಆದವಳು ದಾಸಿಯಾಗಿ ಯಾಕೆ ಸೇವೆ ಮಾಡಬೇಕು? ಈ ವಿಚಾರ ಬಂದ ಕೂಡಲೇ ಬ್ರಹ್ಮಾಬಾಬಾ ಒಬ್ಬ ಚಿತ್ರಕಾರನಿಗೆ ಕರೆಸಿ ಆ ಚಿತ್ರದಿಂದ ಲಕ್ಷ್ಮಿಯ ಚಿತ್ರನೇ ತೆಗೆಸ್ಬಿಟ್ರು. ಬಾಕಿ ನಾರಾಯಣ ಕಾ ಚಿತ್ರ ಪಾಕೆಟ್ ಮೇ ಪಡಾ ರಹತಾ ಥಾ. ಏಕ್ ಪಾಕೆಟ್ ಮೇ, एक मुरादी के बॉक्स में घड़ी घड़ी चित्र देखता रहता था, जैसे मस्त, परंतु गुप्त करता था, कोई देखे नहीं. नंतर ब्रह्मा बाबा केवल नारायणन चित्र अष्टे तम्म जेबनल्ली इट्कोंडिर्तिदु, तम्म संपादनेय बॉक्सल्ली इट्टिर्तिदु. आगाग आ चित्र ನೋಡ್ತಿದ್ರು, ಆದರೆ ಗುಪ್ತವಾಗಿ ನೋಡ್ತಿದ್ರು. ನಹಿ ತೋ ಕಹೆಂಗೆ ಯಹ ಕ್ಯಾ ಕರ್ತಾ ಹೇ. ಜ್ಞಾನಕ್ಕೆ ಬಂದ ನಂತರನೂ ವಿಷ್ಣು ಅಥವಾ ನಾರಾಯಣನ ಚಿತ್ರ ಯಾವತ್ತೂ ತಮ್ಮ ಜೇಬ್ನಲ್ಲಿ ಇಟ್ಕೊಂಡಿರ್ತಿದ್ರು ಮತ್ತು ಆಗಾಗ ನೋಡ್ತಿದ್ರು, ಆದರೆ ಗುಪ್ತವಾಗಿ ನೋಡ್ತಿದ್ರು. ಯಾಕೆ ಅಂದರೆ ಪಹಲೆ ಶ್ರೀಕೃಷ್ಣ ಸೆ ಪ್ಯಾರ್ ಥಾ, अब उनको छोड़ विष्णु से प्यार हो गया. यह क्यों? ಒಂದು ವೇಳೆ ಆ ವಿಷ್ಣುವಿನ ಚಿತ್ರ ನೋಡಿದರೆ ಜನ ಏನಂತಿದ್ರು, ಮೊದಲು ಇವನಿಗೆ ಕೃಷ್ಣನ ಮೇಲೆ ಪ್ರೀತಿ ಇತ್ತು, ಈಗ ಯಾಕೆ ನಾರಾಯಣನ ಮೇಲೆ ಪ್ರೀತಿ ಬಂದಿದೆ? ಈಗ ಯಾಕೆ ಈ ಲೇಖರಾಜ್ ಅವರು ವಿಷ್ಣುವಿನ ಚಿತ್ರ ನೋಡ್ತಿದ್ದಾರೆ ಅಂತ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇತ್ತು. इसलिए गुप्त रीति से देखते थे. जैसे भक्ति नवधा होती है, वैसे यह याद भी नवधा होनी चाहिए. इससे प्राप्ति बहुत है.
उनसे तो कुछ नहीं, अल्पकाल के लिए थोड़ा सुख मिलता था, फिर दूसरे जन्म में मेहनत करनी पड़ी। भक्ति में, धंधे आदि में मेहनत लगती, कमाओ तब खाओ। हेगे भक्तियल्लि नवविधानद भक्ति इदे, हागे बाबन नेनप माड्लिको अनेक विधानगळिवे। भक्तियल्लि अल्पकालद सुख इदे, ज्ञानदल्लि सदाकालद सुख मत्तु प्राप्ति इदे। यावदे वंदो ಸ್ಥಾನ ಮಾನ ದುಡಿಮೆ ಸಂಪಾದನೆ ಊಟ ಆಹಾರ ಬೇಕು ಅಂದರೆ ಪ್ರತಿಯೊಬ್ಬರೂ ಪರಿಶ್ರಮ ಪಡಬೇಕು ಅಂತ ಹೇಳ್ತಾರೆ ಬಾಬು. ಭಕ್ತಿ ಮಾರ್ಗದಲ್ಲೂ ಪರಿಶ್ರಮ ಪಡಬೇಕು, ಜ್ಞಾನ ಮಾರ್ಗದಲ್ಲೂ ಸಹ ಪರಿಶ್ರಮ ಪಡಬೇಕು. ಬಾಬಾ ತುಮಕೋ ಇಸ್ ಏಕ್ ಜನಮ್ ಮೇ ಇತನಿ ಮೆಹನತ್ ಕರಾತೆ ಹೇ ಜೋ 21 ಜನಮ್ ಪ್ರಾಲಬ್ಧ ಭೋಗ್ತೆ ರಹೇ. ಕುಚ್ಚ ಮೆಹನತ್ ಕರ್ನೆ ಕಿ ದರ್ಕಾರ್ ನಹಿ ರೇ. ಬಾಬಾ ಈಗ ನಿಮ್ಮಿಂದ ಎಷ್ಟು ಪುರುಷಾರ್ಥ ಮಾಡಿಸ್ತಾರೆ, ಸೇವೆ ಮಾಡಿಸ್ತಾರೆ ಅಂದರೆ 21 ಜನ್ಮಗಳವರೆಗೆ ಮತ್ತೆ ಪರಿಶ್ರಮ ಪಡುವ ಅಗತ್ಯ ಇರೋದಿಲ್ಲ. 21 ಜನಂ ಸದಾ ಸುಖಿ ರಹಿ. ಐಸಾ ಪುರುಷಾರ್ಥ ಕರ್ನ ಬಾಪ್ ಸಿಖಲಾತೆ तो उनको याद करना चाहिए ना. 21 ಜನ್ಮಕ್ಕಾಗಿ ನಿಮಗೆ ಕಷ್ಟದಿಂದ ಬಿಡಿಸ್ತಾರೆ, ಪರಿಶ್ರಮದಿಂದ ಮುಕ್ತ ಮಾಡ್ತಾರೆ. ಅಂತಹ ಪುರುಷಾರ್ಥ ನಿಮ್ಮಿಂದ ಸಂಗಮ ಯುಗದಲ್ಲಿ ಮಾಡಿಸ್ತಾರೆ. ಅಂದ ಮೇಲೆ ನೀವು ಅವನನ್ನು ಸರಿಯಾಗಿ ನೆನಪು ಮಾಡಬೇಕಲ್ವಾ. ಕಹತೇ ಹೇ ಶ್ವಾಸೋ ಶ್ವಾಸ ಯಾದ ಕರು. ಗುರು ಲೋಗ ಅಪ್ನೆ ಶಿಷ್ಯೋಂಕೋ ಕಹತೆ ಮಾಲಾ ಫೇರು, ರಾಮ್ ರಾಮ್ ಕರ್ತೆ ರಹು. ರಾಮ್ ರಾಮ್ ಜಪ್ತೆ ಜಪ್ತೆ ರೋಮಾಂಚ ಖಡೆ ಹೋ ಜಾತೆ, ರಾಮ್ ರಾಮ್ ಕಿ ಮಸ್ತಿ ಮೇ ಝೂಲ್ತೆ ಜೈಸೆ ಕಿ ರಾಮ್ ಕಿ ಪುರಿ ಮೇ ಪಹುಂಚ ಗೈ. ಗುರುಗಳು ಶಿಷ್ಯರಿಗೆ ಹೇಳ್ತಿರ್ತಾರೆ, ಸದಾ ರಾಮ ರಾಮ ಅಂತ ನಾಮಸ್ಮರಣ ಮಾಡ್ತಾ ಇರಿ, ಜಪ ಮಾಡ್ತಾ ಇರಿ ಅಂತ. ಶಿಷ್ಯರು ರಾಮ 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 ಅಂತ ಹೇಳ್ತಾ ಅದರಲ್ಲೇ ಮಗ್ನ ಆಗಿಬಿಡ್ತಾರೆ. ರಾಮ ರಾಮ ಹೇಳುವಾಗ ಅವರಿಗೆ ರೋಮಾಂಚನೆ ಆಗ್ತಿರ್ತದೆ, ಅನುಭವ ಮಾಡ್ತಾರೆ ಅವರು ರಾಮಪುರಿಗೆ ಹೋಗಿ ತಲುಪಿದ್ದಾರೇನೋ ಅನ್ನೋ ಥರ ಅನುಭವ ಮಾಡ್ತಾರೆ. ತುಮಕೋ ತೋ ಬಾಬಾ ಕಹತೆ ಏಕ ಶಿವ ಬಾಬಾ ಕಿ ಯಾದಕ ಅಜಪ ಜಪ ಕರು ಔರ್ ಕುಚ್ಚ ಯಾದನ. ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಶಿವಬಾಬಾ 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 ಅಂತ ನಾಮಸ್ಮರಣ ಮಾಡುವ ಅಗತ್ಯ ಇಲ್ಲ. ಅಂತರಾಳದಿಂದ ಆ ಒಬ್ಬನಿಗೆ ನೆನಪು ಮಾಡಿ, ಶ್ವಾಸಶ್ವಾಸದಲ್ಲಿ ಅವನನ್ನು ನೆನಪು ಮಾಡಿ. ಪರಂತು ಮಾಯಾ ಭಿ ಸಾಮ್ನಾ ಕರ್ತಿ, ಭಕ್ತಿ ಮಾರ್ಗ ಮೇ ಥೋಡೆ ಹಿ ಮಾಯಾ ಸಾಮ್ನಾ ಕರ್ತಿ. ಯಹ ಹೇ ಮಾಯಾ ಔರ್ ಈಶ್ವರ್ ಕೆ ಬಚ್ಚೋಂ ಕಿ ಯುದ್ಧ. ಭಕ್ತಿ ಮಾರ್ಗದಲ್ಲಿ ಭಕ್ತರ ಜೊತೆಗೆ ಮಾಯೆ ಯುದ್ಧ ಮಾಡೋದಿಲ್ಲ, ಆದರೆ ಈಶ್ವರನ ಮಕ್ಕಳ ಜೊತೆಗೆ ಮಾಯೆ ಯುದ್ಧ ಮಾಡ್ತದೆ. ನಾಟಕ ಭಿ ಬನಾತೆ ಭಗವಾನ್ ಐಸೆ ಕಹತೆ ಮಾಯಾ ಐಸೆ ಕಹತೆ. ಅಭಿ ಹೇ ಸಂಗಮ ಯುಗ ಮಾಯಾ ಕೆ ಉಲ್ಟೆ ಸುಲ್ಟೆ ಸಂಕಲ್ಪ ವಿಕಲ್ಪ ತೋ ಆತೆ ರಹೇಂಗೆ. ತೂಫಾನ್ ಐಸಾ ಜೋರ್ ಸೆ ಲಗ್ತಾ ಹೇ ಜೋ ಮನುಷ್ಯ ಕೋ ಭಿ ಉಡಾಕರ್ ದೂರ್ ಫೇಂಕ್ ದೇತಾ ಹೇ. ಯಹ ಫಿರ್ ಮಾಯಾ ರಾವಣ ಕಾ ತೂಫಾನ್ ಹೇ. ಉನ್ಸೆ ಬಚನೆ ಕಿ ಯುಕ್ತಿಯಾ ಭಿ ಬಾಬಾ ಬತಾತೆ ರಹತೆ. ನೀವು ಮಕ್ಕಳು ಒಂದು ಡ್ರಾಮಾ ಮಾಡ್ತೀರಿ, ಭಗವಂತ ಏನು ಹೇಳ್ತಾನೆ, ಮಾಯೇನು ಹೇಳ್ತದೆ. ಇದು ಸಂಗಮ ಯುಗ ಆಗಿದೆ, ಮಾಯೆ ನಿಮ್ಮಲ್ಲಿ
ಉಲ್ಟಾ ಸುಲ್ಟಾ ಸಂಕಲ್ಪಗಳನ್ನು ವಿಕಲ್ಪಗಳನ್ನು ತಂದಾಗ್ತದೆ. ಬಿರುಗಾಳಿ ಎಷ್ಟು ಜೋರಾಗಿ ಬರ್ತದಂದರೆ ಒಮ್ಮೊಮ್ಮೆ ಮನುಷ್ಯರನ್ನು ಹಾರಿಸಿಬಿಡ್ತದೆ, ವಾಹನಗಳನ್ನು ಹಾರಿಸ್ತದೆ. ಹಾಗೆ ಇಲ್ಲಿ ಮಾಯೆ ಅಥವಾ ರಾವಣನ ಬಿರುಗಾಳಿ ಬಂದಾಗ ಅನೇಕ ಮಕ್ಕಳು ತಂದೆಯ ಕೈ ಬಿಟ್ಟು ಹೋಗಿಬಿಡ್ತಾರೆ. ಆ ಬಿರುಗಾಳಿಯಿಂದ ರಕ್ಷಿಸಿಕೊಳ್ಳಲು ಬಾಬಾ ನಮಗೆ ಉಪಾಯಗಳನ್ನು ತಿಳಿಸ್ತಾರೆ. ತುಮ್ಸೆ ಕೋಯಿ ಪೂಚೆ ತುಮ್ಕೋ ಯ ಸನ್ಯಾಸ್ ಕಿಸ್ನೆ ಕರಾಯ ಬೋಲೋ ಪರಮಾತ್ಮನೆ, ಐಸಾ ಕೋಯಿ ನಹೀ ಹೋಗಾ ಜಿಸ್ಕೋ ಭಗವಾನ್ ಆಕರ್ ಸನ್ಯಾಸ್ ಕರಾಯ ವಹ ಸಬ್ ಮನುಷ್ಯ ಮನುಷ್ಯ ಕೋ ಕರಾತೆ ಯಹಾಂ ಬಾಪ್ ಆಕರ್ ಕಹತೆ ದೇಹ ಸಹಿತ ಜೋ ಭೀ ಸಂಬಂಧ ಹೇ ಉನ್ಕೋ ಛೋಡು, ಇಸ್ ಪುರಾನಿ ದುನಿಯಾ ಕಾ ತ್ಯಾಗ ಕರ್ ನೈ ದುನಿಯಾ ಕೋ ಯಾದ ಕರ್. ಜನ ಕೇಳ್ತಾರೆ, ನಿಮಗೆ ಈ ಸನ್ಯಾಸ ಯಾರು ಕಲಿಸಿದ್ರು, ನಿಮ್ಮ ಗುರು ಯಾರು? ಆಗ ಹೇಳ್ರಿ, ಸ್ವತಃ ಪರಮಾತ್ಮನೇ ಬಂದು ನಮಗೆ ಜಗತ್ತಿನಿಂದ ಸನ್ಯಾಸ ಮಾಡಲಿಕ್ಕೆ ಹೇಳ್ತಿದ್ದಾರೆ. ದೇಹ ಸಹಿತವಾಗಿ ಹಳೆ ಜಗತ್ತನ್ನು ಮರೀಲಿಕ್ಕೆ ಹೇಳ್ತಾರೆ. ಅಬ್ ತೋ ಪ್ರಾಕ್ಟಿಕಲ್ ಮೇ ಪುರಾನಿ ದುನಿಯಾ ಕಾ ವಿನಾಶ್ ಹೋನಾ ಇಸ್ಲೇ ಸಬ್ ಕಾ ಬುದ್ಧಿ ಸೆ ತ್ಯಾಗ ಕರ್ ಏಕ ಬಾಪ ಸೆ ಬುದ್ಧಿ ಲಗಾನಿ. ಆ ತಂದೆ ಹೇಳ್ತಾ ಇದ್ದಾರೆ, ಈಗ ಪ್ರತ್ಯಕ್ಷವಾಗಿ ಹಳೆ ಪ್ರಪಂಚ ವಿನಾಶ ಆಗಲಿದೆ, ಆದ್ದರಿಂದ ಬುದ್ಧಿಯಿಂದ ದೇಹದ ಸಂಬಂಧ ದೇಹದ ಜಗತ್ತಿನ ನೆನಪನ್ನು ತ್ಯಾಗ ಮಾಡಿ, ಎಲ್ಲವನ್ನೂ ಮರೆತು ಒಬ್ಬನ ಜೊತೆಗೆ ಬುದ್ಧಿಯ ಯೋಗ ಜೋಡಿಸಿರಿ. ತುಮ್ ಸಗಾಯಿ ಕರ್ತೇ ಹೋನ ದೇಹಧಾರಿ ಕೋ ಯಾದ ಕಿಯ ತೋ ಸಗಾಯಿ ಕಚ್ಚಿ ಹೋ ಜಾಯಿ ಸರ್ವಧರ್ಮಾನ್ ಪರಿತ್ಯಜ್ ಮೈ ಫಲಾನಾ ಯಹ ಹೂ ಯ ಸಬ್ ಛೋಡ್ಕರ್ ಅಪ್ನೇ ಕೋ ಆತ್ಮ ಸಮಜೋ. ನೀವು ನನ್ನ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದೀರಿ, ಮತ್ತೆ ನೀವು ದೇಹಧಾರಿಗಳನ್ನು ನೆನಪು ಮಾಡಿದರೆ ಆ ನಿಶ್ಚಿತಾರ್ಥ ಕಚ್ಚಾ ಆಗ್ತದೆ. ಹೇಳ್ತಾರಲ್ವಾ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಂದರೆ ದೇಹದ ಧರ್ಮಗಳನ್ನು ಮರೆತು ಆತ್ಮಾಗಿ ನನ್ನನ್ನು ನೆನಪು ಮಾಡಿ. 84 ಜನ್ಮೋಂಕೋ ಭೀ ತುಮ್ ಜಾನ್ ಗಯೆ ಅಬ್ ಖುಷಿ ಸೆ ವಾಪಸ್ ಜಾನಾ ಹೇ ತಾಲಿ ಬಜಾನಿ ಚಾಯಿ ಹಮ್ ಆತ್ಮ ಏಕ್ ಶರೀರ್ ಚೋಡ್ ದೂಸರಾ ಲೇತಿ ಅಪ್ನೇ ಕೋ ದೇಹಿ ಸಮಜನ. ನಾವು ಈಗ ನಮ್ಮ 84 ಜನ್ಮಗಳ ಕಥೆಯನ್ನು ತಿಳ್ಕೊಂಡಿದ್ದೀವಿ. 84 ಜನ್ಮಗಳ ಪಾತ್ರ ಮುಗಿಸಿ ಮನೆಗೆ ಹೋಗ್ತಿದ್ದೀವಿ ಅಂದರೆ ಖುಷಿ ಆಗಬೇಕಲ್ವ, ಖುಷಿಯಿಂದ ಚಪ್ಪಾಳೆ ಹಾಕಬೇಕು. ಅಬ್ ವಾಪಿಸ್ ಜಾಕರ್ ಫಿರ್ ಆಯ್ ಸ್ವರ್ಗ ಮೇ ರಾಜ್ಯ ಕರೆಂಗೆ ಯ ಸ್ವದರ್ಶನ್ ಚಕ್ರ ಫಿರಾನ ಇತನಾ ಸಹಜ. ವಾಪಸ್ ಮನೆಗೆ ಹೋಗಿ ನಂತರ ಸ್ವರ್ಗದಲ್ಲಿ ಬಂದು ರಾಜ್ಯ ಆಳೋರಿದ್ದೇವೆ. ಈ ಒಂದು ಸ್ವದರ್ಶನ ಚಕ್ರ ಬುದ್ಧಿಯ ಮೂಲಕ ತಿರುಗಿಸ್ತಾ ಇರಬೇಕು. ಶಿವಕ ಚಿತ್ರತೋ ಪಾಕೆಟ್ ಮೇ ಪಡಾರೆ ಬಾಬಾ ಆಪ್ ಆಯೇ ಹೋ ಕಿತನೆ ಮೀಠೇ ಹೋ ಹಮಾರೆ ಬಾಬಾ ಹೋನ ಐಸಿ ಐಸಿ ಬಾತೆ ಕರ್ನಿ ಚಾಯಿ. ಶಿವನ ಚಿತ್ರ ನಮ್ಮ ಪಾಕೆಟಲ್ಲಿ ಇರಬೇಕು, ಪರ್ಸಲ್ಲಿ ಇರಬೇಕು, ಆಗಾಗ ನೋಡ್ತಾ ಇರಬೇಕು. ಮಧುರ ತಂದೆ ನೀವು ಬಂದಿದ್ದೀರಿ, ನೀವೆಷ್ಟು ಮಧುರ ಇದ್ದೀರಿ ಅಂತ ಆಗಾಗ ಮಾತಾಡಬೇಕು. ಶ್ರೀಕೃಷ್ಣಕ್ಕೆ ಸಾತ್ ಭಕ್ತಿ ಮಾರ್ಗಮೇ ಐಸಿ ಬಾತೆ ಕರ್ತೇ ಥೇನ. ಬಾಬಾ ಹೇಳ್ತಾರೆ, ಭಕ್ತರು ಕೃಷ್ಣನ ಮೂರ್ತಿಯ ಹತ್ತಿರ ಹೋಗಿ ಹೇಗೆ ಮಾತಾಡ್ತಾರಲ್ವ, ಹಾಗೆ ನೀವು ಶುಭಾಬೋರ್ ಚಿತ್ರ ಹಿಡ್ಕೊಂಡು ಶುಭಾಬೋರ್ ಜೊತೆಗೆ ಮಾತಾಡ್ರಿ.
शिव का फर्स्ट क्लास लॉकेट सोने चांदी का बनाएंगे, गरीबों को सोने का, साहूकारों को चांदी का देंगे। आग बाबा हेळिदरंते साकारदल्लि इद्दाग नानु शिवन चित्र इरुवंतह लॉकेट गळन्नु तयार माडिस्तीनि। बेळ्ळिय लॉकेट गळु बंगारद लॉकेट गळन्नु माड्तीनि। ಬಂಗಾರದ ಲಾಕೆಟ್ಗಳನ್ನು ಬಡವರಿಗೆ ಕೊಡ್ತೀನಿ, ಬೆಳ್ಳಿಯ ಲಾಕೆಟ್ಗಳನ್ನು ಶ್ರೀಮಂತರಿಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ ಬಾಬು. ಯಾ ಮಾತಾ ಎ ಬಡಿ ಮೀಠಿ ಗಾಂವ್ ವಾಲೋ ಮೇ ಭಾವ್ ಅಚ್ಚಾ ರಹತಾಯೆ. ಮಾತೆಯರು ಬಹಳ ಮುಗ್ಧ ಇರ್ತಾರೆ, ಅದರಲ್ಲೂ ಹಳ್ಳಿಯ ಜನರಿಗೆ ಬಹಳಷ್ಟು ಭಾವನೆ ಇರ್ತದೆ. ಸಾಧಾರಣ ಬಚ್ಚೋಂಕೋ ದೇಖ ಬಾಬಾ ಭಿ खुश होते हैं। श्री कृष्ण को गावड़े का छोरा कहते हैं ना, श्री कृष्ण गावड़े का छोरा बन न सके, वह स्वर्ग का मालिक है। इनकी और श्री कृष्ण की बातें मिक्स कर दी है, गावड़े का पूरा अनुभव इनको है। कृष्णनिगे हल्लिय हुड़ग अंत हेळ्तारे, आदरे वास्तविकवागी श्री कृष्ण हल्लिय हुड़ग अल्ल, ಅವನು ಸ್ವರ್ಗದ ಮಾಲೀಕ ಆಗಿರ್ತಾನೆ. ಈ ಬ್ರಹ್ಮ ಬಾಬಾ ಹಳ್ಳಿಯಲ್ಲಿ ಬೆಳೆದವರು, ಹಳ್ಳಿಯ ಜೀವನದ ಅನುಭವ ಬ್ರಹ್ಮ ಬಾಬಾವ್ರಿಗಿದೆ. ಈ ಬ್ರಹ್ಮ ತಂದೆಯ ಚರಿತ್ರೆ ಮತ್ತು ಶ್ರೀಕೃಷ್ಣನ ಚರಿತ್ರೆಯನ್ನು ಸೇರಿಸಿ ಭಕ್ತರು ಹೇಳ್ತಾರೆ ಶ್ರೀಕೃಷ್ಣ ಹಳ್ಳಿಯ ಪೋರ ಅಂತ. तो शिव बाबा व श्री कृष्ण गावड़े का छोरा बन न सके। बाब हेळ्तारे शिवबाबने आगली अथवा कृष्णने आगली हल्लिय हुड़ग आगोदिल्ल, हल्लिय हुड़गर आगोदिल्ल। हाँ यह दादा छोटे पन में गावड़े में था, पला ही गावड़े में, तो इस साधारण तन में बाप ने आकर प्रवेश किया। बाबा ने मुख्य बात समझाई कि सारा मदार याद पर है, याद कभी भूलनी नहीं चाहिए। ब्रह्मा बाबा रवरो हल्लियल्ली बेळेदरु, मुंदे नगर के बंदु व्यापार माडितु, आग शिव बाबा अवरल्ली प्रवेश माडि ई एल्ल ज्ञानद पुरुषार्थद आधार आगिदे ಯೋಗ ಅಥವಾ ನೆನಪು. ನೆನಪನ್ನು ಯಾವತ್ತೂ ಬಿಡಬಾರದು, ಮರಿಬಾರದು. ಲೌಕಿಕ ಬಚ್ಚ ಥೋಡೆ ಹೀ ಕಹೇಗಾ ಕಿ ಮೈ ಬಾಪ ಕೋ ಭೂಲ್ ಜಾತಾ, ಸಜನಿ ಕಭಿ ಸಾಜನ್ ಕೋ ಭೂಲ್ ಜಾತಿ ಹೈ ಕ್ಯಾ, ಇಂಪಾಸಿಬಲ್ ಹೈ. ಲೌಕಿಕದಲ್ಲಿ ಮಕ್ಕಳು ತಂದೆಗೆ ಮರಿತೀವಿ ಅಂತ ಹೇಳ್ತಾರೇನು, ಪತ್ನಿ ಪತಿಗೆ ಮರಿತಾಳೇನು, ಇಂಪಾಸಿಬಲ್, ಅಸಾಧ್ಯ ಅಂತ ಹೇಳ್ತಾರೆ ಬಾ. ಯಹ ತುಮ್ ಬಚ್ಚೋಂಕೆ ಲಿಯೆ ಮೆಹನತ್ ಹೇ, ನಿರಂತರ ಯಾದಕ್ಕೆ ಅಭ್ಯಾಸ ವಿಕರ್ಮ ವಿನಾಶ ಹೋಂಗೆ, ನಹಿ ತೋ ಫಿರ್ ಸಜಾ ಖಾನಿ ಪಡೆ, ವಿಜಯ ಮಾಲಾ ಮೇ ನಹಿ ಆಯೇಗಿ. ಕಮಾಲ್ ಹೇ ಬಾಪ ಕಿ ಜೋ ಬುಡಿಯೋ ಗರೀಬೋ ಗಣಿಕಾವೋ ಅಹಿಲ್ಯಾವೋ ಕುಬ್ಜಾವೋ ಆದಿ ಕೋ ಆಕರ್ ಅಪ್ನಾ ಬನಾತೆ. ಆದರೆ ಇಲ್ಲಿ ತಂದೆಯ ನೆನಪು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆದರೂ ಮಾಡಬೇಕು, ಆಗ ಮಾತ್ರ ನಿಮ್ಮ ವಿಕರ್ಮಗಳು ನಾಶ ಆಗ್ತವೆ. ತಂದೆಯ ನೆನಪು ಮಾಡದಿದ್ದರೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಬಾಬಾ ನೋಡಿ ಎಂಥ ಸಾಧಾರಣ ಮಾತೆಯರಿಗೆ ಈ ಜ್ಞಾನ ಕೊಟ್ಟು ಅವರ ಉದ್ಧಾರ ಮಾಡ್ತಿದ್ದಾರೆ. यूं तो कोई चित्र की दरकार नहीं, परंतु माया भुला देती है इसलिए चित्र रखा जाता है। बुद्धि में रहना चाहिए कि हम जाते हैं बाबा के पास। वास्तविकवागे तंदेय परिचय सिक्किद मेले चित्रद आवश्यकते इल्ल, आदरे आगाग मत्ते नावु मरिता इर्तीवि, ಮಾಯೆ ನಮ್ಮನ್ನು ಮರೆಸಿಸ್ಬಿಡ್ತದೆ, ಅದಕ್ಕಾಗಿ ಚಿತ್ರ ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ.
इनको इंद्रप्रस्थ भी कहते। कोई पतिता आकर छिप करके बैठेगा तो पत्थर बुद्धि बन जाएगा। बाबा अंतर्यामी, यह ब्रह्मा बाबा बाहर्यामी। उस बाबा को झट मालूम पड़ जाता पतित छिपा हुआ बैठा है। तो जिसने ऐसे पतित को लाया उनको और जो पतित आकर बैठा होगा उन दोनों को सजा मिलेगी। इसलिए कभी भी पतित को नहीं लाना चाहिए। लॉ ऐसे कड़े हैं, कोई पतित छी छी को नहीं बिठाना चाहिए, नहीं तो बड़ी कड़ी सजा के भागी बन जाए। यहाँ कोई चोरी ठगी चल ना सके। पाप और पुण्य का हिसाब किताब धर्मराज के पास रहता है ना। बाबा हेड़तरे इदु इंद्रप्रस्थ आगिदे, इल्ली यारू सह पतितरु बंदु कूडबारदु। ओंदु वेळे पतितरु सुळ्ळु हेळि बंद्रुनू सह ಶುಭಾಬೋರ್ಗೆ ತಕ್ಷಣ ಅರ್ಥ ಆಗ್ತದೆ, ಬ್ರಹ್ಮ ಬಾಬೋರ್ಗೆ ಗೊತ್ತಾಗೋದಿಲ್ಲ. ಆದರೆ ಯಾರು ಅಂಥ ಪತಿತರನ್ನು ಕರ್ಕೊಂಡು ಬರ್ತಾರೆ ಅವರಿಗೂ ಶಿಕ್ಷೆ ಸಿಗ್ತದೆ, ಯಾರು ಬಂದಿರ್ತಾರೆ ಅವರಿಗೂ ಕೊನೆಗೆ ಶಿಕ್ಷೆ ಸಿಗ್ತದೆ. ಪ್ರತಿಯೊಬ್ಬರು ಮಾಡುವ ಪಾಪ ಪುಣ್ಯದ ಲೆಕ್ಕಾಚಾರ ಧರ್ಮರಾಜನ ಹತ್ತಿರ ಇದೆ. ಈ ಸಭೆಯಲ್ಲಿ ಕಳ್ಳತನ ಆಗಲಿ ಸುಳ್ಳು ಹೇಳೋದಾಗಲಿ ಮೋಸ ಮಾಡೋದಾಗಲಿ ಯಾವುದು ನಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಮೀಠೆ ಮೀಠೆ ಸಿಕ್ಕಿ ಲಧೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೇಳಿಯೇ ಮುಖ್ಯ ಸಾರ, ಸಭಿ ಕಿ ಯಾದಕೋ ಸಮೇತ್ ಬುದ್ಧಿ ಯೋಗ ಸಭಿ ಸೆ ತೋಡ ಏಕ ಬಾಪ ಕಿ ಯಾದ ಮೇ ರಹನಾಯ್ ಶಿವ ಬಾಬಾ ಕಿ ಕೋಠಿ ಬನಾಯ್ ಉನ್ಕಿ ಅವ್ಯಭಿಚಾರಿ ಯಾದ ಮೇ ಬೈಠನಾಯ್ ಎಲ್ಲರ ನೆನಪನ್ನು ತೆಗೆದುಹಾಕಿ ಬುದ್ಧಿಯೋಗ ಒಬ್ಬನ ಜೊತೆಗೆ ಜೋಡಿಸಬೇಕು. ಶಿವತಂದೆಯ ಕೋಠಡಿಯನ್ನು ತಯಾರು ಮಾಡಿ ಅವ್ಯಭಿಚಾರಿ ನೆನಪಿನಲ್ಲಿ ಕೂಡಬೇಕು. ಎರಡನೇ, ಅಪ್ನೇ ಆಪಸೆ ಮೀಠಿ ಮೀಠಿ ಬಾತೆ करनी। हम पहले कितने सुंदर थे, फिर 84 जन्म लिए, अब खुशी से वापिस जाते हैं। ऐसे अपने साथ बातें कर स्वदर्शन चक्र फिराना है। नम्म जोतेगे नावे माताड़को भी, नाव मोदलु एष्टु सुंदर आगिद्वी, 84 जन्मगळन्न मुगिसी ಖುಷಿ ಖುಷಿಯಿಂದ ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೇವೆ ಅಂತ ಮಾತಾಡ್ತಾ ಬುದ್ಧಿಯ ಮೂಲಕ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಬೇಕು. ವರದಾನ್ ಸ್ವಚಿಂತನ್ ಔರ್ ಸ್ವದರ್ಶನ ದ್ವಾರ ಹೀರೆ ಸಮಾನ್ ಅಮೂಲ್ಯ ಜೀವನ ಕಾ ಅನುಭವ ಕರ್ನೆ ವಾಲೆ ಬೇದಾಗ್ ಭವ. ಸ್ವಚಿಂತನೆ ಮತ್ತು ಸ್ವದರ್ಶನದ ಮೂಲಕ ವಜ್ರ ಸಮಾನ ಅಮೂಲ್ಯ ಜೀವನದ ಅನುಭವ ಮಾಡುವಂತಹ ಕಲೆರಹಿತವಾದಂಥ ನಿರ್ದೋಷ ಸ್ವಚ್ಛ ಶುದ್ಧವಾದಂತಹ ವಜ್ರ ಆಗ್ರಿ. ಹೀರೆ ಸಮಾನ್ ಅಮೂಲ್ಯ ಜೀವನ ಕಾ ಅನುಭವ ಕರ್ನೆ ಕೇಲಿಯೆ ಸದಾ ಸ್ವಚಿಂತನ್ ಕರು और स्वदर्शन चक्रधारी बनो, क्योंकि हीरे को दागी बनाने वाली केवल दो बातें, एक परदर्शन दूसरा परचिंतन।
यही दो बातें संग के रंग में स्वच्छ हीरे को दागी बनाती, इसलिए इस मूल बीज को समाप्त कर स्वचिंतन करो और स्वदर्शन चक्र फिराओ तो धूल और दाग लग नहीं सकता। सदा बेदाग सच्चा हीरा चमकता हुआ अमूल्य हीरा बन जाएंगे। वज्र समान अमूल्य जीवनद अनुभव माडबेकादरे स्वचिंतने माडिरी स्वदर्शन चक्रधारी आगिरी। वज्रद मेले कले बरलु एरडु कारणगळिवे, ಒಂದು ಪರದರ್ಶನ, ಮತ್ತೊಂದು ಪರಚಿಂತನೆ. ಈ ಎರಡು ಮಾತುಗಳ ಸಂಗದಿಂದ ದೂರ ಆಗಿ ಸ್ವಚ್ಛ ಶುದ್ಧವಾದಂತಹ ವಜ್ರ ಆಗ್ರಿ. ಸ್ವಚಿಂತನೆ ಮತ್ತು ಸ್ವದರ್ಶನ ಚಕ್ರ ತಿರುಗಿಸ್ತಾ ಇದ್ರೆ ವಜ್ರದ ಮೇಲೆ ಬೀಳುವ ಮಣ್ಣು ಕಲೆ ಯಾವುದೂ ಸಹ ವಜ್ರಕ್ಕೆ ಹತ್ತೋದಿಲ್ಲ. ಆಗ ನೀವು ಕಲೆ ರಹಿತವಾದಂತಹ ಸ್ವಚ್ಛ ವಜ್ರ ಆಗ್ತೀರಿ, ಹೊಳೆಯುವ ಅಮೂಲ್ಯ ವಜ್ರ ಆಗಿಬಿಡ್ತೀರಿ. ಶ್ಲೋಗನ್: ವಿಚಿತ್ರ ಬಾಪಕ್ಕೆ ಚಿತ್ರ ಔರ್ ಚರಿತ್ರಕ್ಕೂ ಯಾದ ಕರ್ನೆ ವಾಲೇಹಿ ಚರಿತ್ರವಾನಹಿ. ವಿಚಿತ್ರ ತಂದೆಯ ಚಿತ್ರ ಮತ್ತು ಚರಿತ್ರೆಯನ್ನು ನೆನಪು ಮಾಡುವಂಥವರೇ ಚರಿತ್ರವಾನ್ ಆಗಿರುತ್ತಾರೆ. ರತ್ನಗಳ ಗಣಿಯಾಗಿ ಹಾ ಪವಿ